ನನ್ನೆಲ್ಲ ಪ್ರೀತಿಯ ವೀಕ್ಷಕರಿಗೆ ನನ್ನ ಪ್ರೀತಿಯ ನಮಸ್ಕಾರಗಳು. ಪ್ರಪಂಚವಾಣಿ ಯೂಟ್ಯೂಬ್ ಚಾನೆಲ್ಗೆ ನಿಮಗೆಲ್ಲರಿಗೂ ಸ್ವಾಗತ. ಸ್ನೇಹಿತರೆ, ನೀವು ಜೀವನದಲ್ಲಿ ತೆಗೆದುಕೊಳ್ಳುವಂತಹ ನಿರ್ಧಾರಗಳು ಕೆಲವರಿಗೆ ಆಯ್ಕೆಯಾಗಿರುತ್ತೆ, ಆದರೆ ಇನ್ನೂ ಕೆಲವರಿಗೆ ಅನಿವಾರ್ಯ ಆಗಿರುತ್ತೆ. ಅಂತಹ ನಿರ್ಧಾರಗಳನ್ನು ತೆಗೆದುಕೊಳ್ಳಬೇಕಾದ್ರೆ ಸ್ವಲ್ಪ ಯೋಚನೆ ಮಾಡಿ ತಗೊಳ್ಳಿ. ನಿಮ್ಮ ಬಗ್ಗೆ ನಿಜವಾಗಿಯೂ ಕಾಳಜಿ ವಹಿಸುವವರು ಮಾತ್ರ ನೀವು ಶಾಂತವಾಗಿದ್ದಾಗಲೂ ನಿಮ್ಮ ಮನಸ್ಸಿನ ಮಾತುಗಳನ್ನು ಅರ್ಥ ಮಾಡಿಕೊಳ್ಳುತ್ತಾರೆ. ಪ್ರತಿಯೊಬ್ಬ ಮನುಷ್ಯನ ಹಿಂದೆಯೂ ಒಂದು ನೋವಿನ ಕಥೆ ಇದ್ದೇ ಇರುತ್ತದೆ, ಜೊತೆಗೆ ಅವರು ಹಾಗೆ ಇರುವುದಕ್ಕೆ ಕಾರಣವೂ ಖಂಡಿತ ಇರುತ್ತದೆ. ಹಾಗಾಗಿ ಯಾರ ಬಗ್ಗೆಯೂ ಸರಿಯಾಗಿ ತಿಳಿದುಕೊಳ್ಳದೆ ಅಥವಾ ತಿಳುವಳಿಕೆ ಇಲ್ಲದೆ ಯಾರ ಬಗ್ಗೆಯೂ ಮಾತನಾಡಬಾರದು. ಖುಷಿಯಲ್ಲಿ ಇದ್ದಾಗ ಮಾತು ಕೊಡುವುದಾಗಲಿ, ಕೋಪದಲ್ಲಿ ಉತ್ತರಿಸುವುದಾಗಲಿ, ಹಾಗೂ ದುಃಖದಲ್ಲಿ ನಿರ್ಧಾರ ತೆಗೆದುಕೊಳ್ಳುವುದಾಗಲಿ ಎಂದಿಗೂ ಮಾಡಬಾರದು. ಕಹಿಯಾದ ಔಷಧವನ್ನು ಅತಿ ವೇಗವಾಗಿ ಒಂದೇ ಗುಟುಕಿಗೆ ಕುಡಿದು ಮುಗಿಸುವ ನಾವುಗಳು ಸಿಹಿಯಾದ ಚಾಕೊಲೇಟನ್ನು ನಿಧಾನವಾಗಿ ತಿನ್ನುತ್ತೇವೆ. ಇದೇ ರೀತಿಯಲ್ಲಿ ಜೀವನದ ಕೆಟ್ಟ ಕ್ಷಣಗಳನ್ನು ಅತಿ ವೇಗವಾಗಿ ಮರೆತು ಬಿಡಬೇಕು, ಹಾಗೂ ಸಂತೋಷದ ಕ್ಷಣಗಳನ್ನು ನಿಧಾನವಾಗಿ ಮನಸ್ಪೂರ್ವಕವಾಗಿ ಸವಿಯಬೇಕು. ಅನಿವಾರ್ಯತೆ ಅನ್ನುವುದು ಒಂದು ಹೊಸ ಆವಿಷ್ಕಾರಕ್ಕೆ ನಾಂದಿಯನ್ನ ಹಾಡುತ್ತದೆ. ಯಾರಿಂದಲಾದರೂ ನಿಮ್ಮ ಮನಸ್ಸಿನ ನೆಮ್ಮದಿ ಹಾಳಾಗುತ್ತದೆ ಅನಿಸಿದರೆ ಅವರೊಂದಿಗೆ ಜಗಳವಾಡಬೇಡಿ, ಸುಮ್ಮನೆ ದೂರ ಉಳಿದು ಬಿಡಿ. ಕಾಲ ಎಲ್ಲವನ್ನು ಸರಿ ಮಾಡುತ್ತದೆ. ನಮಗಿರುವ ವಿದ್ಯೆ, ನಮಗಿರುವ ಕಾರ್ಯಕ್ಷಮತೆ, ಪದವಿ ಅಥವಾ ಐಶ್ವರ್ಯಗಳಿಗಿಂತ ನಾವು ಅನ್ಯರೊಡನೆ ಹೇಗೆ ನಡೆದುಕೊಳ್ಳುತ್ತೇವೆ ಎನ್ನುವುದು ನಮ್ಮ ವ್ಯಕ್ತಿತ್ವವನ್ನು ತೋರಿಸುತ್ತದೆ. ಒಳ್ಳೆಯದನ್ನ ವರ್ಣಿಸುವಾಗ ಮಾತು ಹೆಚ್ಚಾಗಲಿ, ಇಲ್ಲದನ್ನ ಕಂಡಾಗ ಮಾತು ಕೊಂಚವಾಗಲಿ. ಬುಟ್ಟಿ ತುಂಬ ಬುದ್ಧಿಗಿಂತ ಮುಷ್ಟಿಯಷ್ಟು ತಾಳ್ಮೆಯಿದ್ದರೆ ಅದೇ ಲೇಸು. ಎಲ್ಲ ಗೊತ್ತಿದ್ದು ಗೊತ್ತಿಲ್ಲದಂತೆ ಇದ್ದು ಬಿಡು. ಅರ್ಥ ಮಾಡಿಕೊಂಡವರು ಖಂಡಿತ ಜೊತೆಯುಳಿಯುತ್ತಾರೆ, ಅನುಮಾನ ಪಟ್ಟವರು ದೂರ ಸರಿದು ಹೋಗುತ್ತಾರೆ. ಕಾಲ ಎಂದಿಗೂ ಹಿಂದಕ್ಕೆ ಚಲಿಸುವುದಿಲ್ಲ. ಅದರ ಜೊತೆಗೆ ಹೆಜ್ಜೆ ಹಾಕದೇ ಇದ್ದರೆ ನಾವಂತೂ ಖಂಡಿತ ನಿಂತಲ್ಲೇ ನಿಂತಿರಬೇಕಾಗುತ್ತದೆ. ಎಚ್ಚರಿಕೆ. ಬದುಕಿನಲ್ಲಿ ನಾವು ಎಷ್ಟು ವಿಷಯಗಳನ್ನು ತಿಳಿದುಕೊಂಡಿದ್ದೇವೆ ಎಂಬುದಕ್ಕಿಂತ ತಿಳಿದುಕೊಂಡಿರುವ ವಿಷಯಗಳನ್ನು ದೈನಂದಿನ ಬದುಕಿನಲ್ಲಿ ಹೇಗೆ ಅಳವಡಿಸಿಕೊಳ್ಳುತ್ತೇವೆ ಎನ್ನುವುದು ಖಂಡಿತ ಮುಖ್ಯವಾಗುತ್ತದೆ. ಸಾಧ್ಯವಾದದ್ದನ್ನು ಮಾಡಲು ಶಕ್ತಿ ಸಾಕು, ಅಸಾಧ್ಯವಾದದ್ದನ್ನು ಮಾಡಲು ವಿಶ್ವಾಸ ಬಹಳ ಮುಖ್ಯ. ಶಕ್ತಿ ವಿಶ್ವಾಸಗಳಿಂದ ಎಲ್ಲವೂ ಸಾಧ್ಯ. ಹೆಚ್ಚು ಹಣ ಸಂಪಾದಿಸುವ ಭರದಲ್ಲಿ ನಿಮ್ಮ ಮನೆ, ಕುಟುಂಬ ಮತ್ತು ಆರೋಗ್ಯವನ್ನು ನಿರ್ಲಕ್ಷ್ಯ ಮಾಡಬೇಡಿ. ಹಣ ಎನ್ನುವುದು ಶಾಶ್ವತವಲ್ಲ, ಹಣ ಬರುತ್ತದೆ ಹೋಗುತ್ತದೆ, ಆದರೆ ಪ್ರೀತಿ, ವಾತ್ಸಲ್ಯ, ಗೌರವ ಮತ್ತು ಆರೋಗ್ಯ ಒಮ್ಮೆ ಕಳೆದುಕೊಂಡರೆ ಮತ್ತೆ ಗಳಿಸುವುದು ತುಂಬ ಕಷ್ಟವಲ್ಲವೇ? ಸಣ್ಣ ಸಣ್ಣ ತೂತುಗಳು ಕೂಡ ದೊಡ್ಡ ದೋಣಿಯನ್ನ ಮುಳುಗಿಸಬಹುದು, ಹಾಗೆಯೇ ಚಿಕ್ಕ ಚಿಕ್ಕ ಮಾತುಗಳು ಕೂಡ ದೊಡ್ಡ ದೊಡ್ಡ ಸಂಬಂಧಗಳನ್ನೇ ದೂರ ಮಾಡಬಲ್ಲದು. ಹಾಗಾಗಿ ಮಾತನಾಡುವ ಮುನ್ನ ಯೋಚಿಸಿ ಮಾತನಾಡಬೇಕು. ನಿಮ್ಮ ಬದುಕಿನಲ್ಲಿ ಆತನು ಎಷ್ಟೇ ದೊಡ್ಡ ಶತ್ರುವಾಗಿರಲಿ, ನಿಮ್ಮನ್ನ ಗೌರವಿಸಿದಾಗ ಪ್ರತಿಯಾಗಿ ಗೌರವಿಸುವುದು ಉತ್ತಮ ಮನುಷ್ಯರ ಲಕ್ಷಣವಾಗಿದೆ. ಸತ್ಯದ ಜೊತೆ ಬದುಕುವವನು ಯಾರಿಗೂ ಹೆದರಿಕೊಂಡು ಕೂರಬೇಕಾಗಿಲ್ಲ. ಉತ್ತಮವಾದ ಸ್ನೇಹಿತರು ಎಂದರೆ ನಕ್ಷತ್ರಗಳಂತೆ, ಏಕೆಂದರೆ ನಕ್ಷತ್ರಗಳು ಯಾವಾಗಲೂ ಕಾಣುವುದಿಲ್ಲ, ಹಾಗೆಯೇ ಉತ್ತಮ ಸ್ನೇಹಿತರು ಕೂಡ, ಆದರೆ ಅವರು ನಮ್ಮ ಜೊತೆ ಸದಾ ಯಾವಾಗಲೂ ಇರುತ್ತಾರೆ. ಖುಷಿಯಿಂದ ಇರಬೇಕು ಅಂದರೆ ಜೀವನದಲ್ಲಿ ಬಂದಂತೆ ಬದುಕುವುದನ್ನು ಕಲಿಯಬೇಕು, ನುಡಿದಂತೆ ನಡೆಯಬೇಕು, ಗೆದ್ದರೂ ಬಾಗಬೇಕು, ನಮ್ಮದೇ ವಾದ ಸರಿ ಇದ್ದರೂ ಸುಮ್ಮನಾಗಬೇಕು, ನಮ್ಮ ತಪ್ಪು ಇರದಿದ್ದರೂ ಕ್ಷಮೆ ಕೇಳಬೇಕು, ಮನಸ್ಸಿನಲ್ಲಿ ನೋವೇ ತುಂಬಿದ್ದರೂ ಮುಖದಲ್ಲೊಂದು ಮಂದಹಾಸವಿರಬೇಕು, ಸೋತರೂ ಮತ್ತೊಮ್ಮೆ ಪ್ರಯತ್ನಿಸಬೇಕು, ರಾತ್ರಿ ಪೂರ್ತಿ ಅತ್ತರೂ ಮರುದಿನ ನಗಬೇಕು,
ಕಷ್ಟಕ್ಕೆ ಸಹಾಯ ಮಾಡಲು ಯಾರೂ ಸಿಗದಿದ್ದರೂ ಪರವಾಗಿಲ್ಲ, ಆದರೆ ಧೈರ್ಯ ಹೇಳುವ ಒಂದು ಒಳ್ಳೆಯ ಮನಸ್ಸು ಇದ್ದರೆ ಅಷ್ಟೇ ಸಾಕಲ್ಲವೇ? ಚಿಂತೆಗಳು ಎಷ್ಟೋ ಸಲ ನಮ್ಮ ಚಿಕ್ಕ ಪುಟ್ಟ ಸಂಗತಿಗಳಿಗೆ ದೊಡ್ಡ ನೆರಳನ್ನ ಕೊಡುತ್ತದೆ. ಭಾರವಿಲ್ಲದ ನೋಟಿಗೆ ಇರುವ ಬೆಲೆ ಭಾವನೆಗಳು ಇರುವ ಮನುಷ್ಯನಿಗೆ ಖಂಡಿತ ಇಲ್ಲ. ನಮ್ಮೊಳಗೆ ಸಮಾಧಾನ ಇಲ್ಲದೇ ಇದ್ದಲ್ಲಿ ಹೊರ ಜಗತ್ತಿನಲ್ಲಿ ಶಾಂತಿಯನ್ನು ಹುಡುಕುವುದಕ್ಕೆ ಖಂಡಿತ ಸಾಧ್ಯವಾಗುವುದಿಲ್ಲ. ಸಂಬಂಧಗಳ ನಡುವೆ ಕ್ಷಮೆ ಹಾಗೂ ಧನ್ಯವಾದಗಳು ಇರುವುದಿಲ್ಲವೆಂದು ಹಲವರು ಹೇಳುತ್ತಾರೆ. ಆದರೆ ಈ ಎರಡೇ ಪದಗಳು ಅಂತ್ಯಗೊಳ್ಳಬಹುದಾದ ಎಷ್ಟೋ ಸಂಬಂಧಗಳನ್ನು ಶಾಶ್ವತವಾಗಿ ಉಳಿಸುವ ಶಕ್ತಿ ಹೊಂದಿರುತ್ತದೆ. ಅವಮಾನಗಳು ನೀವು ಬದುಕಲೇಬೇಕು ಎನ್ನುವ ಧೈರ್ಯ ನಿಮಗೆ ಕೊಟ್ಟರೆ, ನಿಮ್ಮ ಜೀವನದ ಕೆಟ್ಟ ಅನುಭವಗಳು ನೀವು ಹೇಗೆ ಬದುಕಬೇಕು ಎನ್ನುವ ಮಾರ್ಗವನ್ನು ತೋರಿಸಿಕೊಡುತ್ತದೆ. ಕೆಟ್ಟವರು ಒಳ್ಳೆಯವರು ಎಂದು ಬೇರೆ ಬೇರೆಯಾಗಿ ಯಾರೂ ಇರುವುದಿಲ್ಲ. ನಟಿಸಲು ಬಾರದೇ ಇರುವವರು, ನಿಜವನ್ನ ಮಾತನಾಡುವವರು ಕೆಟ್ಟವರಾಗಿ ಉಳಿದು ಬಿಡುತ್ತಾರೆ ಅಷ್ಟೇ. ನಂಬಿಕೆ ದ್ರೋಹಿಗಳನ್ನ ಕ್ಷಮಿಸುವ ಉದಾರತೆ ನಮ್ಮಲ್ಲಿರಬೇಕು ನಿಜ, ಆದರೆ ಅಂಥವರನ್ನ ಕ್ಷಮಿಸಿ ನಮ್ಮಿಂದ ದೂರವಿಡಬೇಕು ಎನ್ನುವುದು ಕೂಡ ಬುದ್ಧಿವಂತಿಕೆಯಾಗಿದೆ. ಜೀವನದ ಎಲ್ಲಾ ಕ್ಷಣಗಳು ನಿಮಗೆ ಸಂತೋಷದಾಯಕ ಆಗಲಾರದು. ಒಂದು ದಿನದ ಎಲ್ಲಾ ಘಟನೆಗಳು ನಿಮಗೆ ಸಮಾಧಾನ ಅನಿಸಲಾರದು, ಆದರೆ ಒಂದು ಸಂಗತಿ ಮಾತ್ರ ನಿಮಗೆ ಅತ್ಯಂತ ಖುಷಿ ಅನಿಸುತ್ತದೆ. ಅದು ಯಾವುದು ಎಂದರೆ, ಬೇರೆಯವರ ಕಣ್ಣುಗಳಲ್ಲಿ ನೀವು ಕಾಣುವ ನಿಮ್ಮ ಬಗೆಗಿನ ಕಾಳಜಿ. ಗೆದ್ದವನು ಕೇವಲ ಪುಟಗಳಲ್ಲಿ ಇದ್ದರೆ, ಸೋತು ಗೆದ್ದವನು ಚರಿತ್ರೆಯಲ್ಲಿ ಇರುತ್ತಾನೆ. ಒಳ್ಳೆಯದು ಅಥವಾ ಕೆಟ್ಟದ್ದು, ನೀವು ಏನು ಮಾಡುತ್ತೀರೋ ಅದನ್ನೇ ಮರಳಿ ಪಡೆಯುತ್ತೀರಾ. ಆಗಿ ಹೋಗಿರುವುದನ್ನ ಸರಿಪಡಿಸಲು ಪ್ರಯತ್ನಿಸಬೇಡಿ, ಅದು ಅಸಾಧ್ಯ. ಮುಂದೆ ಮಾಡಬೇಕಾದುದನ್ನ ಸರಿಯಾದ ರೀತಿಯಲ್ಲಿ ಯೋಚಿಸಿ ಮಾಡಿ, ಅದು ಖಂಡಿತ ಸಾಧ್ಯ. ಬದುಕಿನಲ್ಲಿ ನೀನೇ ಘಾಸಿಗೊಳಿಸುವಷ್ಟು ಭಾವುಕನಾಗಬೇಡ, ಬೇರೆಯವರನ್ನ ಘಾಸಿಗೊಳಿಸುವಷ್ಟು ಭಾವಹೀನನೂ ಆಗಬೇಡ. ಹೊಡೆಯುವವರ ಕೈಯನ್ನ ಬೇಕಾದರೆ ತಡೆಯಬಹುದು, ಆದರೆ ಆಡಿಕೊಳ್ಳುವವರ ಬಾಯಿಯನ್ನ ತಡೆಯಲು ಅಸಾಧ್ಯ. ನಾವೆಲ್ಲರೂ ಮತ್ತೊಬ್ಬರ ಕನಸನ್ನ ಬದುಕುತ್ತಾ ಇದ್ದೇವೆ. ದಕ್ಕಿರುವುದಕ್ಕೆ ಕೃತಜ್ಞತೆ ಇರಲಿ, ಬೇಕಾಗಿರುವುದಕ್ಕೆ ಪರಿಶ್ರಮ ಇರಲಿ. ಅದೃಷ್ಟ ನಮ್ಮ ಕೈಯಲ್ಲಿ ಇರುತ್ತದೋ ಇಲ್ಲವೋ ಗೊತ್ತಿಲ್ಲ, ಆದರೆ ನಮ್ಮ ಜೀವನದ ನಿರ್ಧಾರಗಳು ಮಾತ್ರ ನಮ್ಮದೇ ಕೈಯಲ್ಲಿ ಇರುತ್ತದೆ ಎನ್ನುವುದು ನೆನಪಿದ್ದರೆ ಸಾಕು. ಕೆಲವು ಸಲ ಪರಿಸ್ಥಿತಿಗಳನ್ನ ಬದಲಾಯಿಸಲು ಆಗುವುದಿಲ್ಲ ಎಂದು ತಿಳಿದ ಮೇಲೆ ನಮ್ಮ ಮನಸ್ಥಿತಿಯನ್ನೇ ಬದಲಾವಣೆ ಮಾಡಿಕೊಳ್ಳಬೇಕು. ತಂದೆ ತಾಯಿಗಳನ್ನು ದೇವರಂತೆ ಕಾಣುವ ಮನುಷ್ಯನೂ ಸಹ ಬಡವನಾಗಿ ಇರುವುದಿಲ್ಲ. ನಮ್ಮನ್ನು ಹೊಗಳುವವರು ಎಲ್ಲರೂ ಮಿತ್ರರಲ್ಲ, ನಮ್ಮನ್ನ ತೆಗಳುವವರೆಲ್ಲರೂ ಶತ್ರುಗಳೂ ಅಲ್ಲ. ಕೆಲವರು ನಮ್ಮನ್ನ ಹೊಗಳಿ ಅಟ್ಟಕ್ಕೇರಿಸಿ ಹಳ್ಳಕ್ಕೆ ಕೆಡವಿ ಹಾಳು ಮಾಡುವವರು ಇರುತ್ತಾರೆ. ಅದೇ ರೀತಿ ನಮ್ಮನ್ನ ತೆಗಳಿ ಬುದ್ಧಿ ಹೇಳಿ ಸರಿದಾರಿಗೆ ತಂದು ತಲೆ ಎತ್ತುವಂತೆ ಮಾಡುವವರು ಇರುತ್ತಾರೆ. ಇದನ್ನ ನೀವೇ ಆಲೋಚಿಸಿ ಅಂತಹ ಅದ್ಭುತ ಮನಸ್ಸಿನ ವ್ಯಕ್ತಿಯನ್ನ ನಿಮ್ಮ ಜೀವನದಲ್ಲಿ ಶಾಶ್ವತವಾಗಿ ಉಳಿಸಿಕೊಳ್ಳುವ ಪ್ರಯತ್ನ ಮಾಡಬೇಕು. ಸ್ನೇಹಿತರೆ, ಈ ಸಂದೇಶಗಳು ನಿಮಗೆ ಇಷ್ಟ ಆಗಿದ್ರೆ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮಾಡಿ. ಇದೇ ರೀತಿಯ ಅದ್ಭುತ ಸಂದೇಶಗಳನ್ನು ತಿಳ್ಕೊಳ್ಳೋಕ್ಕೋಸ್ಕರ ನಮ್ಮ ಪ್ರಪಂಚವಾಣಿ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮುಂದಿನ ವಿಡಿಯೋದಲ್ಲಿ ಇನ್ನೂ ಉತ್ತಮ ಸಂದೇಶಗಳೊಂದಿಗೆ ನಾನು ನಿಮ್ಮನ್ನು ಭೇಟಿ ಮಾಡ್ತೀನಿ. ಕೇಳಿದ್ದಕ್ಕಾಗಿ ಧನ್ಯವಾದಗಳು. ಥ್ಯಾಂಕ್ ಯು.